ನಮಸ್ಕಾರ, ಈ ಡಿಜಿಟಲ್ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳ ವಿವರ. ಹೇಮಾವತಿ ನೀರು ಹರಿಸಲು ಬಿಜೆಪಿ ಕರೆ ನೀಡಿದ್ದ ಬಂದ್ಗೆ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಯಿತು. ತುಮಕೂರು ನಗರದ ಪ್ರಮುಖ ವಾಣಿಜ್ಯ ಪ್ರದೇಶಗಳಲ್ಲಿ ವ್ಯಾಪಾರ ವಹಿವಾಟು ಸ್ಥಗಿತವಾಗಿತ್ತು. ಕೂಡಲೇ ಬುಗುಡನಹಳ್ಳಿ ಹೆಬ್ಬಾಕ ಕೆರೆಗಳಿಗೆ ಹೇಮಾವತಿ ನೀರು ತುಂಬಿಸಿ ತುಮಕೂರು ನಗರಕ್ಕೆ ಕುಡಿಯುವ ನೀರು ತುಂಬಿಸಿ ಎಂದು ಒತ್ತಾಯಿಸಿ ಬಿಜೆಪಿ ಕರೆ ನೀಡಿದ್ದ ತುಮಕೂರು ಬಂದ್ಗೆ ವಿವಿಧ ಸಂಘ ಸಂಸ್ಥೆಗಳು ಬೆಂಬಲ ನೀಡಿದ್ವು. ಬಂದ್ ಬೆಂಬಲಿಸಿ ನಗರದ ವಾಣಿಜ್ಯ ಪ್ರದೇಶಗಳ ಅಂಗಡಿ ಮುಂಗಟ್ಟು ಮುಚ್ಚಿ ವ್ಯಾಪಾರಸ್ಥರು ವಹಿವಾಟು ಸ್ಥಗಿತಗೊಳಿಸಿದ್ರು. ಹಲವು ಶಾಲಾ ಕಾಲೇಜುಗಳಿಗೆ ರಜೆ ನೀಡಲಾಗಿತ್ತು. ಚಲನಚಿತ್ರ ಮಂದಿರಗಳು ಪ್ರದರ್ಶನ ರದ್ದುಗೊಳಿಸಿದ್ವು. ಬಿಎಚ್ ರಸ್ತೆ, ಎಂಜಿ ರಸ್ತೆ, ಅಶೋಕ ರಸ್ತೆ, ಮೆಂಡಿಪೇಟೆ ಮತ್ತಿತರ ಪ್ರದೇಶಗಳಲ್ಲಿ ಬಂದ್ ಯಶಸ್ವಿಯಾಗಿತ್ತು. ಸರ್ಕಾರಿ ಕಚೇರಿ, ಬ್ಯಾಂಕ್ ಮತ್ತಿತರ ಕಚೇರಿಗಳು ಎಂದಿನಂತೆ ಕಾರ್ಯನಿರ್ವಹಿಸಿದ್ವು. ಕೆಲ ಆಟೋ ಚಾಲಕರ ಸಂಘದವರು ಬಂದ್ ಬೆಂಬಲಿಸಿದ ಕಾರಣ ನಗರದಲ್ಲಿ ಆಟೋಗಳ ಸಂಚಾರ ವಿರಳವಾಗಿತ್ತು. ಕೆಎಸ್ಆರ್ಟಿಸಿ ಬಸ್ಗಳ ಸಂಚಾರ ಸಹಜವಾಗಿತ್ತು. ನಗರ ಸಾರಿಗೆ ಸಂಚಾರ ಬೆಳಗ್ಗೆ ಕೆಲ ಹೊತ್ತು ಅಸ್ತವ್ಯಸ್ತವಾಗಿತ್ತು. ಹೋಟೆಲ್ ಮಾಲೀಕರ ಸಂಘ ಬಂದ್ ಬೆಂಬಲಿಸಿದ ಕಾರಣ ಪ್ರಮುಖ ಹೋಟೆಲ್ಗಳು ಮಧ್ಯಾಹ್ನದವರೆಗೂ ಬಂದ್ ಆಗಿದ್ದವು. ಬಿಜೆಪಿ ನೇತೃತ್ವದಲ್ಲಿ ವಿವಿಧ ಕನ್ನಡಪರ ಸಂಘಟನೆಗಳು, ನಾಗರಿಕ ಸಮಿತಿಗಳು, ವರ್ತಕರ ಸಂಘಟನೆ, ಆಟೋ ಚಾಲಕರು ಬಂದ್ಗೆ ಬೆಂಬಲ ನೀಡಿದ್ವು. ಸಂಘಟನೆ ಕಾರ್ಯಕರ್ತರು ಪ್ರಮುಖ ರಸ್ತೆಗಳಲ್ಲಿ ಬೈಕ್ ರ್ಯಾಲಿ ನಡೆಸಿ ಹೇಮಾವತಿ ನೀರು ಹರಿಸಲು ಒತ್ತಾಯ ಮಾಡಿ ಸಾರ್ವಜನಿಕರ ಗಮನ ಸೆಳೆದರು. ಆಯಾಕಟ್ಟಿನ ಜಾಗದಲ್ಲಿ ಹೆಚ್ಚಿನ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆ ಮಾಡಲಾಗಿತ್ತು. ಪ್ರಮುಖ ರಸ್ತೆ ವೃತ್ತಗಳಲ್ಲಿ ಪೊಲೀಸರು ಬೆಳಗ್ಗಿನಿಂದಲೇ ಕಾವಲು ಹಾಕಿದ್ದು ಈ ವೇಳೆ ಯಾವುದೇ ಅಹಿತಕರ ಘಟನೆ ನಡೆಯದೆ ಬಂದ್ ಶಾಂತಿಯುತವಾಗಿತ್ತು. ತುಮಕೂರಿಗೆ ಹೇಮಾವತಿ ನೀರು ನೀಡಲು ಆಗ್ರಹಿಸಿ ಬಿಜೆಪಿ ನೇತೃತ್ವದಲ್ಲಿ ವಿವಿಧ ಸಂಘಟನೆಗಳು ಪ್ರತಿಭಟನೆ ನಡೆಸಿದವು. ತುಮಕೂರು ನಗರದಲ್ಲಿ ಕುಡಿಯುವ ನೀರಿಗೆ ಅಭಾವ ಉಂಟಾಗಿ 3 ತಿಂಗಳಾದರೂ ಸರ್ಕಾರ ಕೆರೆಗಳಿಗೆ ಹೇಮಾವತಿ ನೀರು ಹರಿಸುವ ಕಾಳಜಿ ತೋರಿಲ್ಲ. ಹೇಮಾವತಿ ಜಲಾಶಯದಲ್ಲಿ ಹರಿಸುವಷ್ಟು ನೀರು ಸಂಗ್ರಹವಾಗಿದ್ರೂ ಸರ್ಕಾರ ನೀರು ಬಿಡದೆ ಬೇಜವಾಬ್ದಾರಿತನ ತೋರಿದೆ ಎಂದು ಬಿಜೆಪಿ ಮುಖಂಡ ಆಕ್ರೋಶ ವ್ಯಕ್ತಪಡಿಸಿದರು. ಬಿಜೆಪಿ ಕರೆ ನೀಡಿದ್ದ ತುಮಕೂರು ಬಂದ್ ಸಂದರ್ಭದಲ್ಲಿ ವಿವಿಧ ಸಂಘಟನೆಗಳ ಕಾರ್ಯಕರ್ತರು, ಕಾಲೇಜು ವಿದ್ಯಾರ್ಥಿಗಳು ನಗರದ ಡಾ ಬಾಲಗಂಗಾಧರನಾಥ ಸ್ವಾಮೀಜಿ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿದರು. ಹಿರೇಮಠದ ಡಾ ಶಿವಾನಂದ ಶಿವಾಚಾರ್ಯರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡು ಹೇಮಾವತಿ ನೀರು ಬಿಡುವಲ್ಲಿ ಸರ್ಕಾರ ಹಠಮಾರಿತನ ಬಿಟ್ಟು ಕೆರೆಗಳಿಗೆ ನೀರು ತುಂಬಿಸಿ ನೆರವಾಗಬೇಕು ಎಂದರು. ತುಮಕೂರಿನಲ್ಲಿ ಕುಡಿಯುವ ನೀರಿಗೆ ತೀವ್ರ ಅಭಾವ ಉಂಟಾಗಿ ಇದನ್ನ ಮನಗೊಂಡು ಸರ್ಕಾರ ತಕ್ಷಣ ಬುಗುಡನಹಳ್ಳಿ ಹೆಬ್ಬಾಗ ಕೆರೆಗಳಿಗೆ ನೀರು ಬಿಡಲು ಕ್ರಮ ತೆಗೆದುಕೊಳ್ಳಬೇಕು ಎಂದು ಸ್ವಾಮೀಜಿ ಒತ್ತಾಯಿಸಿದರು. ಹೆಣ್ಮಕ್ಳು ನೀರಿಗಾಗಿ ತಾಪತ್ರೆ ಪಡೋದನ್ನು ನೋಡಿದ್ರೆ ಅಯ್ಯೋ ಅನಿಸ್ತದೆ, ತುಂಬಾ ಕಷ್ಟ ಆಗ್ತದೆ. ನಾನು ಮೊನ್ನೆ ಸಿದ್ಧಗಂಗೆ ಹಿರಿಯ ಸ್ವಾಮಿಗಳ ಜೊತೆ ಮಾತಾಡ್ತಾ ಇರುವಾಗ ಅವರು ಕೂಡ ಹೇಳಿದ್ರು, ನಮ್ಮ ಮಠಕ್ಕೆ 30 ಟ್ಯಾಂಕ್ ನೀರು ಬಿಡಿಸ್ಕೊತೀವಿ ಅಂತ ಹೇಳಿದ್ದೆ ನಾನು. ಅವ್ರದ್ದು ದೊಡ್ಡ ಸಂಸಾರ, ನಮ್ಗೇನೋ ಸ್ವಲ್ಪ ಹೆಚ್ಚು ಕಡಿಮೆ ನಡೀತದೆ, ಆದರೆ ಅವರು ಕೂಡ ತಮ್ಮ ನೋವನ್ನು ವ್ಯಕ್ತಪಡಿಸಿದರು. ಹೀಗಾಗಿ ಇಡೀ ತುಮಕೂರು ನಗರ ನೀರಿನ ಸಂಕಷ್ಟಕ್ಕೆ ಗುರಿಯಾಗಿದೆ ಅನ್ನೋದು ಎಲ್ಲರ ಗಮನಕ್ಕೆ ಬಂದಿದೆ. ಇದಕ್ಕೆ ಪೂರಕವಾಗಿ ಮಳೆ ಕೂಡ ಬರ್ತಾ ಇಲ್ಲ. ಮುಖ್ಯವಾಗಿ ಮಳೆ ಧಾರಾಳವಾಗಿ ಈ ಸಮಸ್ಯೆ ಉದ್ಭವ ಆಗ್ತಾ ಇರಲಿಲ್ಲ. ಮಳೆ ಬರಬೇಕು, ಚೆನ್ನಾಗಿ ಮಳೆ ಬರಬೇಕು. ಅದಲ್ಲದೆ ಅಲ್ಲಿ ಹೇಮಾವತಿನಲ್ಲಿ ನೀರು ಸಂಗ್ರಹ ಆಗಬೇಕು. ನಿನ್ನೆ ಟಿಎಂಸಿ ನೀರನ್ನ ಹಾಸನಕ್ಕೆ ಬಿಟ್ಟಿದ್ದಾರೆ ಎನ್ನುವಂತಹ ಸಮಾಚಾರ ಬಂದಿದೆ ಮೀಡಿಯಾದಲ್ಲಿ. ಇವತ್ತು ಟಿಎಂಸಿ ನೀರನ್ನು ಹಾಸನಕ್ಕೆ ಬಿಟ್ಟಿದ್ದಾರೆ ಎನ್ನುವಂಥ ಮಾಹಿತಿ ಬರ್ತಾ ಇದೆ. ತುಮಕೂರಿಗೂ ಕೂಡ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಜಿಬಿ ಜ್ಯೋತಿ ಗಣೇಶ್ ಹೇಮಾವತಿ ನೀರಿನ ವಿಚಾರದಲ್ಲಿ ನಿರ್ಲಕ್ಷ್ಯ ತೋರುತ್ತಿರುವ ಸರ್ಕಾರದ ಧೋರಣೆ ಟೀಕಿಸಿದರು. ಕುಡಿಯುವ ನೀರಿಗೆ ಹಾಹಾಕಾರ ಇರುವ ಸ್ಥಿತಿಯಲ್ಲಿ ಬಿಜೆಪಿ ಪಾದಯಾತ್ರೆ ಪ್ರತಿಭಟನೆ ನಡೆಸಿದ್ರೂ ಸರ್ಕಾರ ಹೋರಾಟವನ್ನ ಜನರ ಸಂಕಷ್ಟ ಸ್ಥಿತಿಯನ್ನ ಗಂಭೀರವಾಗಿ ಪರಿಗಣಿಸುತ್ತಲೇ ಇಲ್ಲ. ಹೇಮಾವತಿ ನೀರು ಬಿಡುವವರೆಗೂ ಬಿಜೆಪಿ ನಾಗರಿಕರೊಂದಿಗೆ ಸೇರಿ ವಿವಿಧ ಸ್ವರೂಪದ ಹೋರಾಟ ನಡೆಸಲಿದೆ ಎಂದು ಹೇಳಿದರು. ಹಲವು ಸಂಘಟನೆ ಕಾರ್ಯಕರ್ತರು, ವಿದ್ಯಾರ್ಥಿಗಳು ವಿವಿಧ ಭಾಗಗಳಿಂದ ಮೆರವಣಿಗೆಯಲ್ಲಿ ಆಗಮಿಸಿ ಬಿಜಿಎಸ್ ವೃತ್ತದಲ್ಲಿ ಸಮಾವೇಶಗೊಂಡು ಪ್ರತಿಭಟನೆ ನಡೆಸಿದರು. ಮಹಿಳಾ ಸಂಘಟನೆ ಕಾರ್ಯಕರ್ತರು ಖಾಲಿ ಕೊಡ ಪ್ರದರ್ಶಿಸಿ ಹೇಮಾವತಿ ನೀರಿಗೆ ಆಗ್ರಹಿಸಿದರು. ನಗರಪಾಲಿಕೆ ಸದಸ್ಯರಾದ ಕರುಣಾರಾಧ್ಯ, ಬಿಎಸ್ ನಾಗೇಶ್, ಇಂದ್ರಕುಮಾರ್, ಬಿಜೆಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಹೆಬ್ಬಾಕ ರವಿಶಂಕರ್, ಜಿಲ್ಲಾ ಪಂಚಾಯಿತಿ ಸದಸ್ಯ ರಾಮಾಂಜನಯ್ಯ, ಜಿಲ್ಲಾ ಯುವಮೋರ್ಚಾ ಅಧ್ಯಕ್ಷ ಹನುಮಂತರಾಜು, ಮುಖಂಡರಾದ ದನಿಯಾ ಕುಮಾರ್, ಶಂಕರ್, ಸಿಎನ್ ರಮೇಶ್,
ಟಿಬಿ ಶೇಖರ್, ಚಂದ್ರಮೌಳಿ, ಯೋಗೀಶ್, ಟಿಆರ್ ಅನಸೂಯಮ್ಮ, ಕೊಪ್ಪಳ ನಾಗರಾಜ್, ಸರೋಜಗೌಡ ಮೊದಲಾದವರು ಪ್ರತಿಭಟನೆ ನೇತೃತ್ವ ವಹಿಸಿದರು. ತುಮಕೂರು ಬಂದ್ ಬೆಂಬಲಿಸಿ ತುಮಕೂರಿನಲ್ಲಿ ವಕೀಲರು ನ್ಯಾಯಾಲಯ ಕಲಾಪಗಳಿಂದ ದೂರ ಉಳಿದು ಹೇಮಾವತಿ ನೀರಿಗಾಗಿ ಪ್ರತಿಭಟನೆ ನಡೆಸಿದರು. ಕೆರೆಗಳಿಗೆ ಹೇಮಾವತಿ ನೀರು ಹರಿಸಬೇಕು ಎಂದು ಒತ್ತಾಯಿಸಿ ನಡೆದ ತುಮಕೂರು ಬಂದ್ಗೆ ತುಮಕೂರು ವಕೀಲರ ಸಂಘ ಬೆಂಬಲ ನೀಡಿತು. ವಕೀಲರು ನ್ಯಾಯಾಲಯ ಕಲಾಪಗಳಿಂದ ದೂರ ಉಳಿದು ಹೋರಾಟ ನಡೆಸಿದರು. ಸರ್ಕಾರ ಕೂಡಲೇ ಹೇಮಾವತಿ ನೀರು ಹರಿಸಬೇಕು ಎಂದು ವಕೀಲರ ಸಂಘದ ಅಧ್ಯಕ್ಷ ಹರಿಕುಮಾರ್ ಒತ್ತಾಯಿಸಿದರು. ವಕೀಲರ ಸಂಘದ ಕಟ್ಟಡ 2-3 ಅಂತಸ್ತಿನ ಕಟ್ಟಡ ನಿರ್ಮಾಣಕ್ಕೆ ಅನುದಾನ ನೀಡಬೇಕು ಎಂದು ಒತ್ತಾಯಿಸಿ ಸೋಮವಾರ ವಕೀಲರು ಉಪವಾಸ ಸತ್ಯಾಗ್ರಹ ನಡೆಸಲಿದ್ದಾರೆ. ಸರ್ಕಾರ ಸಂಘದ ಕಟ್ಟಡ ನಿರ್ಮಾಣಕ್ಕೆ ನೀಡಬೇಕಾದ ಅನುದಾನ ನೀಡಿಲ್ಲ, ತಕ್ಷಣ ಹಣ ನೀಡಬೇಕು ಎಂದು ಅಧ್ಯಕ್ಷ ಹರಿಕುಮಾರ್ ಆಗ್ರಹಿಸಿದರು. ತುಮಕೂರು ಬಂದ್ಗೆ ನಾವು ಸಹಕಾರ ಕೊಟ್ಟು ಬಾಯ್ಕಾಟ್ ಮಾಡ್ತಾ ಇದೀವಿ. ತುಮಕೂರು ಜನರಿಗೆ ನೀರಿನ ಆಹಾಕಾರವಾಗಿದೆ. 3 ನೀರಿನ ಆಹಾಕಾರವಾಗಿ ಎಲ್ಲರಿಗೂ ತೊಂದರೆ ಆಗಿದೆ. ಈ ವಿಚಾರವಾಗಿ ಹೇಮಾವತಿ ಚಾನಲ್ನಿಂದ ನೀರು ಬಿಡುಗಡೆ ಮಾಡಬೇಕಂತ ಹಲವಾರು ಕೇಳಿಕೊಂಡ್ರು ಸಹ ನೀರು ಬಿಟ್ಟಿಲ್ಲ. ಹಾಗಾಗಿ ಇಂದು ತುಮಕೂರು ಜನತೆ ಹಾಗೂ ಎಲ್ಲರೂ ಇದಕ್ಕೆ ಬಂದಿಗೆ ಕರೆ ಕೊಟ್ಟಿದ್ದಾರೆ. ಆ ವಿಚಾರವಾಗಿ ನಾವು ಸಹ ಆ ಬಂದಿಗೆ ಬೆಂಬಲ ಕೊಟ್ಟು ನಾವು ನ್ಯಾಯಾಲಯದಿಂದ ಕಲಾಪಗಳಿಂದ ಹೊರಗೆ ಉಳಿದಿದ್ದೇವೆ. ಉಪಾಧ್ಯಕ್ಷ ಗುರುರಾಜ್, ಕಾರ್ಯದರ್ಶಿ ಟಿಎಚ್ ಕುಮಾರ್, ಖಜಾಂಜಿ ತಿಪ್ಪೇಸ್ವಾಮಿ ಹಾಗೂ ಪದಾಧಿಕಾರಿಗಳು ವಕೀಲರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು. ರಾಹುಲ್ ಗಾಂಧಿ ಕಾರಿನ ಮೇಲೆ ಕಲ್ಲು ತೂರಿದ ಪ್ರಕರಣ ಖಂಡಿಸಿ ಕಾಂಗ್ರೆಸ್ ಕಾರ್ಯಕರ್ತರು ತುಮಕೂರಿನಲ್ಲಿ ಪ್ರತಿಭಟನೆ ನಡೆಸಿದರು. ಗುಜರಾತ್ನಲ್ಲಿ ಎಐಸಿಸಿ ಉಪಾಧ್ಯಕ್ಷ ರಾಹುಲ್ ಗಾಂಧಿ ಅವರ ಕಾರಿನ ಮೇಲೆ ಕಲ್ಲು ತೂರಿದ್ದನ್ನು ವಿರೋಧಿಸಿ ತುಮಕೂರಿನಲ್ಲಿ ಜಿಲ್ಲಾ ಕಾಂಗ್ರೆಸ್ ಕಾರ್ಯಕರ್ತರು ರಸ್ತೆ ತಡೆದು ಪ್ರತಿಭಟಿಸಿದರು. ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಮಂಜುಳಾ ನಾಯ್ಡು, ಶಾಸಕ ಡಾ ಎಸ್ ರಫೀಕ್ ಅಹಮದ್, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಆರ್ ರಾಮಕೃಷ್ಣ ಸೇರಿದಂತೆ ಕಾಂಗ್ರೆಸ್ ಮುಖಂಡರು ಭದ್ರಮ್ಮ ವೃತ್ತದಲ್ಲಿ ರಸ್ತೆ ತಡೆ ನಡೆಸಿ ಕೇಂದ್ರ ಬಿಜೆಪಿ ಸರ್ಕಾರದ ವಿರುದ್ದ ಆಕ್ರೋಶ ವ್ಯಕ್ತಪಡಿಸಿದರು. ರಾಹುಲ್ ಗಾಂಧಿ ಕಾರಿಗೆ ಕಲ್ಲು ಹೊಡೆದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಬಿಜೆಪಿ ಮುಖಂಡರು ರಾಹುಲ್ ಗಾಂಧಿಗೆ ಕ್ಷಮೆ ಕೇಳಬೇಕೆಂದು ಮಂಜುಳಾ ನಾಯ್ಡು ಒತ್ತಾಯಿಸಿದರು. ಬಿಜೆಪಿಯವರ ವರ್ತನೆ ವಿರುದ್ದ ಮಂಜುಳಾ ನಾಯ್ಡು ವಾಗ್ದಾಳಿ ನಡೆಸಿದರು. ಒಂದು ಹಿನ್ನೆಲೆಯಲ್ಲೂ ಕೂಡ ನಾವು ಅವ್ರನ್ನ ಧಿಕ್ಕರಿಸ್ತಾ ಅವರ ಆಡಳಿತದ ಒಂದು ರೀತಿಯ ಮಾದರಿಯ ವ್ಯವಸ್ಥೆಯನ್ನು ನಾವು ಧಿಕ್ಕರಿಸ್ತಾ ಏನೋ ನಿನ್ನೆ ನಮ್ಮ ಅಧಿನಾಯಕ ಶ್ರೀ ರಾಹುಲ್ ಗಾಂಧಿ ಅವರ ಒಂದು ಕಾರ್ ಮೇಲೆ ಕಲ್ಲನ್ನು ಹೊಡೆದಂಥ ಒಂದು ಹಿನ್ನೆಲೆಯಲ್ಲಿ ನಾವು ಇವತ್ತು ತುಮಕೂರು ಜಿಲ್ಲಾ ಕಾಂಗ್ರೆಸ್ ಸಮಿತಿ ವತಿಯಿಂದ ಮತ್ತು ಎಲ್ಲರೂ ಶಾಸಕರು, ನಗರ ಪಾಲಿಕೆ ಸದಸ್ಯರು ಮತ್ತು ನಮ್ಮ ಕೆಪಿಸಿಸಿಯ ಪದಾಧಿಕಾರಿಗಳು ಕೂಡ ಇವತ್ತು ಈ ಜಿಲ್ಲೆಯಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದೇವೆ. ಪ್ರಜಾಪ್ರಭುತ್ವ ಅಂತ ಹೇಳಿದ್ರೆ ಈ ವಿರೋಧ ಪಕ್ಷಗಳು ಎಷ್ಟು ಗಟ್ಟಿಯಾಗಿರ್ತದೆ ಆ ಪ್ರಜಾಪ್ರಭುತ್ವ ಗಟ್ಟಿಯಾಗಿ ನಿಲ್ಲುತ್ತೆ. ಏನೋ ಗುಜರಾತ್ನಲ್ಲಿ ನಿನ್ನೆ ಬರ ಒಂದು ಅಧ್ಯಯನಕ್ಕೆ ಹೋದಂಥ ನಮ್ಮ ಅಧಿನಾಯಕ ರಾಹುಲ್ ಗಾಂಧಿ ಅವರ ಕಾರ್ ಮೇಲೆ ಕಲ್ಲು ಹೊಡೆಯುವಂಥ ಒಂದು ಬಿಜೆಪಿ RSS ಅವರ ಮನಸ್ಸಿನ ಒಂದು ಪ್ರವೃತ್ತಿ ಇದೆಯಲ್ಲ, ಇದನ್ನು ನಾವು ಧಿಕ್ಕಾರ ಮಾಡ್ತಾ ಇದ್ದೇವೆ. ಎಐಸಿಸಿ ಉಪಾಧ್ಯಕ್ಷರ ಕಾರಿನ ಮೇಲೆ ದಾಳಿ ಮಾಡಿದ ಬಿಜೆಪಿಯವರ ವರ್ತನೆಯನ್ನು ಶಾಸಕ ಡಾ ರಫೀಕ್ ಅಹಮದ್ ಟೀಕಿಸಿದರು. ರಾಹುಲ್ ಗಾಂಧಿಯವರ ಭದ್ರತಾ ಸಿಬ್ಬಂದಿಯ ಮೇಲೆಯೂ ಸಹ ಹಲ್ಲೆಗೆ ಯತ್ನಿಸಿದ್ದು ಖಂಡನೀಯ ಎಂದರು. ಏನು ಗುಜರಾತ್ನಲ್ಲಿ ಪ್ರವಾಹ ಬಂದು ನೆರೆ ಸಂತ್ರಸ್ತರಿಗೆ ಮಾತಾಡೋಕ್ಕೆ ಹೋದಾಗ ಅಲ್ಲಿನ ಕೆಲವರು ಬಿಜೆಪಿಯ ಕೆಲವು ಮುಖಂಡರುಗಳು ನಮ್ಮ ಯುವ ನಾಯಕರ ಕಾರಿನ ಮೇಲೆ ಕಲ್ಲು ತೂರಾಟ ಮಾಡಿ ಕಾರನ್ನು ಜಖಂ ಮಾಡಿದ್ದಾರೆ. ಜೊತೆಗೆ ನಮ್ಮ ಯುವ ನಾಯಕರ ಏನು SPG ಇತ್ತು, ಆ SPG ಇಬ್ಬರು ಮೂವರ ಮೇಲೆ ಕೂಡ ಹಲ್ಲೆ ಮಾಡಿದ್ದಾರೆ. ಇದು ಖಂಡನೀಯ. ಈಗಾಗಲೇ ನಮ್ಮ ಪ್ರಧಾನ ಕಾರ್ಯದರ್ಶಿಯಾದ ಮಂಜುಳಾ ನಾಯ್ಡು ಹೇಳಿದಂಗೆ ಇದು ಖಂಡನೀಯ. ಬಿಜೆಪಿ ಸರ್ಕಾರ ಕೇಂದ್ರದಲ್ಲಿ ಬಂದ 3 ಇಂತಹ ಅನೇಕ ಅನಾಹುತಗಳು ನಾವು ನೋಡಿದ್ದೀವಿ. ಆದರೆ ಇವತ್ತು ಒಬ್ಬ ನಮ್ಮ ಕಾಂಗ್ರೆಸ್ ಪಕ್ಷದ
ಉಪಾಧ್ಯಕ್ಷರ ಮೇಲೆ ಈ ತರ ಹಲ್ಲೆ ಮಾಡ್ತಾರೆ ಅಂದ್ರೆ ಇದು ಬಹಳ ಖಂಡನೀಯ. ನಾವು ಇವತ್ತು ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ನಾವೆಲ್ಲ ಇಲ್ಲಿನ ಜಿಲ್ಲೆಯ ನಾಯಕರುಗಳು ಹಾಗೂ ನಗರದ ಎಲ್ಲ ನಗರಪಾಲಿಕೆಯ ಸದಸ್ಯ ಮಿತ್ರರು, ಮಹಿಳಾ ಸದಸ್ಯರುಗಳು ಹಾಗೂ ಯುವಕರು ಮತ್ತು ನಮ್ಮ ಜಿಲ್ಲಾಧ್ಯಕ್ಷರು, ಕೆಪಿಸಿಸಿ ಎಲ್ಲ ಪದಾಧಿಕಾರಿಗಳು ಸೇರಿ ಇವತ್ತು ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಯಾಕಂದರೆ ಮುಂದಿನ ದಿನಗಳಲ್ಲಿ ಈ ರೀತಿಯ ಅನಾಹುತಗಳಾಗಬಾರ್ದು. ಕೂಡಲೇ ಏನು ಗುಜರಾತಿನ BJP ಮುಖಂಡರುಗಳಿದ್ದಾರೆ ಅವರು ಕೂಡಲೇ ಅವರು ಕ್ಷಮೆಯನ್ನು ಕೇಳಬೇಕು. ಈ ಥರದ ಘಟನೆಗಳು ಮತ್ತೆ ಮರುಕಳಿಸದಾಗೆ ಅವರು ನೋಡ್ಕೋಬೇಕಂತ ಹೇಳ್ಬಿಟ್ಟು ನಾವು ಈ BJPಯವರು ರಾಹುಲ್ ಗಾಂಧಿಗೆ ಕ್ಷಮೆ ಯಾಚಿಸಬೇಕೆಂದು ಒತ್ತಾಯಿಸಿದರು. ಈ ಪ್ರತಿಭಟನೆಯಲ್ಲಿ ಮಾಜಿ ಶಾಸಕ ಆರ್ ನಾರಾಯಣ್, ಮುಖಂಡರಾದ ಶಿವಮೂರ್ತಿ, ಚೌಧರಿ ರಂಗಪ್ಪ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮೆಹಬೂಬ್ ಪಾಷಾ, ಪಾಲಿಕೆ ಸದಸ್ಯರಾದ ನಯಾಜ್ ಅಹಮದ್, ಟಿಎಸ್ ತರುಣೇಶ್, ಸುದೀಶ್ವರ, ಟೂಡಾ ಸದಸ್ಯ ಆಟೋ ರಾಜ ಮತ್ತಿತರರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು. ಹೆಮ್ಮೆ ನದಿ ನೀರು ಹರಿಸಲು ಒತ್ತಾಯಿಸಿ ನಡೆದ ತುರುವೇಕೆರೆ ಬಂದ್ ಸಂಪೂರ್ಣ ಯಶಸ್ವಿಯಾಯಿತು. ವರ್ತಕರು ವ್ಯಾಪಾರಸ್ಥರು ಬಂದ್ಗೆ ಬೆಂಬಲ ಸೂಚಿಸಿದರು. ಹೇಮಾವತಿ ನದಿ ನೀರಿಗೆ ಒತ್ತಾಯಿಸಿ ವಿವಿಧ ಸಂಘಟನೆಗಳು ಕರೆದಿದ್ದ ತುರುವೇಕೆರೆ ಬಂದ್ ಸಂಪೂರ್ಣ ಯಶಸ್ವಿಯಾಯಿತು. ಬಿಜೆಪಿ, ಕರ್ವೇ, ಜೈ ಕರ್ನಾಟಕ, ರೈತ ಸಂಘ ಸೇರಿದಂತೆ ವಿವಿಧ ಸಂಘಟನೆಗಳ ಕಾರ್ಯಕರ್ತರು ಪಟ್ಟಣದಲ್ಲಿ ಪ್ರತಿಭಟನಾ ಮೆರವಣಿಗೆ ನಡೆಸಿ ಹೆಮ್ಮೆ ನದಿ ನೀರು ಹರಿಸುವಂತೆ ಒತ್ತಾಯಿಸಿದರು. ಬಂದ್ಗೆ ಬೆಂಬಲವಾಗಿ ಅಂಗಡಿ ಮುಂಗಟ್ಟು, ಹೋಟೆಲ್, ಚಿತ್ರಮಂದಿರ, ಶಾಲಾ ಕಾಲೇಜುಗಳು ಮುಚ್ಚಿದ್ದವು. ಪಟ್ಟಣದ ಹೇಮಾವತಿ ಕಚೇರಿಗೆ ತೆರಳಿದ ಕಾರ್ಯಕರ್ತರು ಎಕ್ಸಿಕ್ಯೂಟಿವ್ ಎಂಜಿನಿಯರ್ ವಿಜಯ್ ಕುಮಾರ್ಗೆ ಮನವಿ ಸಲ್ಲಿಸಿ ನೀರು ಹರಿಸುವಂತೆ ಒತ್ತಾಯಿಸಿದರು. ಈ ವೇಳೆ ಬಿಜೆಪಿ ಮುಖಂಡ ಮಸಾಲೆ ಜಯರಾಮ್ ಮಾತನಾಡಿ, ಸತತ 4 ವರ್ಷಗಳಿಂದ ಜಿಲ್ಲೆಯಲ್ಲಿ ಬರಗಾಲ ಆವರಿಸಿದೆ. ಜನ ಜಾನುವಾರುಗಳು ಕುಡಿಯುವ ನೀರಿಲ್ಲದೆ ಪರಿತಪಿಸುವಂತಾಗಿದೆ. ರೈತರು ತಮ್ಮ ಬೆಳೆ ಉಳಿಸಿಕೊಳ್ಳಲು ಸಾಧ್ಯವಾಗದೆ ಪರದಾಡುತ್ತಿದ್ದಾರೆ. ತೆಂಗು, ಅಡಿಕೆ ನೀರಿಲ್ಲದೆ ಒಣಗಿದೆ. ಇದನ್ನ ಮನಗೊಂಡು ಕೂಡಲೇ ನೀರು ಹರಿಸಬೇಕು ಎಂದು ಒತ್ತಾಯಿಸಿದರು. ಮುಖಂಡರಾದ ನಾರಾಯಣಗೌಡ, ಶ್ರೀನಿವಾಸಗೌಡ, ಅಸ್ಲಾಂ ಪಾಷಾ ಇತರರು ಭಾಗವಹಿಸಿದ್ದರು. ಸರ್ಕಾರದ ಸಾಧನೆಗಳನ್ನು ಮನೆ ಮನೆಗೂ ತಲುಪಿಸಿ ಎಂದು ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಮಂಜುಳಾ ನಾಯ್ಡು ಕಾಂಗ್ರೆಸ್ ಕಾರ್ಯಕರ್ತರಿಗೆ ಮನವಿ ಮಾಡಿದರು. ಮುಂಬರುವ ವಿಧಾನಸಭೆ ಚುನಾವಣೆಯಲ್ಲಿ ಜಿಲ್ಲೆಯ 11 ಕ್ಷೇತ್ರಗಳ ಪೈಕಿ 9 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಗೆಲುವು ಸಾಧಿಸಲು ಪಕ್ಷದ ಸಂಘಟನೆಗೆ ಹೆಚ್ಚು ಒತ್ತು ನೀಡುವುದಾಗಿ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಜಿಲ್ಲಾ ಉಸ್ತುವಾರಿ ಮಂಜುಳಾ ನಾಯ್ಡು ತಿಳಿಸಿದರು. ತುಮಕೂರಿನ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಮಂಜುಳಾ ನಾಯ್ಡು, ಪಕ್ಷದ ಮುಖಂಡರು ಹಾಗೂ ಕಾರ್ಯಕರ್ತರ ಭಿನ್ನಾಭಿಪ್ರಾಯಗಳನ್ನು ಬದಿಗೊತ್ತಿ ಪಕ್ಷದ ಸಂಘಟನೆಗೆ ಶ್ರಮಿಸಬೇಕೆಂದು ಹೇಳಿದರು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರದ ಸಾಧನೆಗಳನ್ನು ಕಾರ್ಯಕರ್ತರು ಮನೆ ಮನೆಗೆ ತೆರಳಿ ಪ್ರಚಾರ ಮಾಡಬೇಕು ಎಂದರು. ಮುಂಬರುವ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಜೆಡಿಎಸ್ ಪಕ್ಷವೇ ಪ್ರತಿಸ್ಪರ್ಧಿಯಾಗಿದ್ದು ಮೋದಿ ಸರ್ಕಾರದ ಬಗ್ಗೆ ಜನರಲ್ಲಿ ಭ್ರಮ ನಿರಸನ ಉಂಟಾಗಿದೆ ಎಂದರು. ಪ್ರಧಾನಿ ನರೇಂದ್ರ ಮೋದಿಯವರು ಪ್ರಜಾಪ್ರಭುತ್ವದ ಆಶಯದ ವಿರುದ್ಧವೇ ಕಾರ್ಯನಿರ್ವಹಿಸುತ್ತಿದ್ದಾರೆಂದು ಟೀಕಿಸಿದರು. ನಮ್ಮ ಪ್ರಜಾಪ್ರಭುತ್ವದ ವ್ಯವಸ್ಥೆ ಮುಂದಿನ ಪೀಳಿಗೆಗೆ, ಸಾವಿರಾರು ಪೀಳಿಗೆಗೆ ತೆಗೆದುಕೊಂಡು ಹೋಗಿ ಡೆಮೊಕ್ರೆಟಿಕ್ ಸಿಸ್ಟಮ್, ನಮ್ಮ ಕಾನ್ಸ್ಟಿಟ್ಯೂಷನ್ ನಾವು ಸೇವ್ ಮಾಡಬೇಕಾಗಿದೆ. ಇವತ್ತು ಕಾನ್ಸ್ಟಿಟ್ಯೂಷನ್ಸ್ ನ ಒಡೆದು, ಅಂದ್ರೆ ಕಾನ್ಸ್ಟಿಟ್ಯೂಷನ್ ಬಿಟ್ಟು ಕೆಲವಾರು ನಿರ್ಣಯಗಳನ್ನ ತೆಗೆದುಕೊಳ್ತಾ ಇರುವಂತದ್ದು ನಮಗೂ, ತಾವೆಲ್ಲರೂ ಬುದ್ಧಿವಂತರು, ಬುದ್ಧಿಜೀವಿಗಳು, ಮಾಧ್ಯಮದವರಿಗೆ ಗೊತ್ತಿದೆ. ಇವತ್ತು GST ಹೇಗೆ ತೆಗೆದುಕೊಂಡು ಬಂದ್ರು, ಡಿಮಾನಿಟೈಸೇಷನ್ ಪ್ರಜಾಪ್ರಭುತ್ವದ ವ್ಯವಸ್ಥೆ ಜೊತೆ ತೆಗೆದುಕೊಂಡು ಬಂದಿಲ್ಲ ಅನ್ನುವಂಥದ್ದು ಎಲ್ಲರಿಗೂ ಗೊತ್ತಿದ್ರು. ಎಲ್ಲ ಕಾನೂನು ಆಗ್ತಾ ಇದೆ, ಮನ್ ಕಿ ಬಾತ್ ಕಾನೂನು ಆಗ್ತಾ ಇದೆ. ಇದು ಪ್ರಜಾಪ್ರಭುತ್ವ, ಇದನ್ನ ಪ್ರಶ್ನೆ ಮಾಡಕ್ಕೆ ನಮ್ಮ ಕಾಂಗ್ರೆಸ್ ಪಕ್ಷ ಯಾವತ್ತೂ ಜೀವಂತವಾಗಿರುತ್ತೆ. ಮತ್ತೆ ಯಾರು ಕೂಡ ಮುಕ್ ಕಾಂಗ್ರೆಸ್ ಭಾರತವನ್ನು ಮಾಡಲಿಕ್ಕೆ ಯಾರಿಗೂ ಅದು ಸಾಧ್ಯ ಇಲ್ಲ ಅನ್ನೋದು ನಾವು ಘಂಟಾಘೋಷವಾಗಿ ಹೇಳ್ತೇವೆ. 1000 ವರ್ಷ ಆಗ್ಲಿ, 2000 ವರ್ಷ ಆಗ್ಲಿ, ಭಾರತಕ್ಕೆ ಕಾಂಗ್ರೆಸ್ ಪಕ್ಷ ಮಾತ್ರವೇ ಅನಿವಾರ್ಯ ಆಗುತ್ತೆ. ಎಲ್ಲ ಒಂದು ವರ್ಗದವರಿಗೆ, ಎಲ್ಲ ಒಂದು ಸಮಾಜದ, ಎಲ್ಲ ಒಂದು ಸಮುದಾಯಗಳಿಗೆ, ಎಲ್ಲ ಒಂದು ಧರ್ಮದವರಿಗೆ ಕಾಂಗ್ರೆಸ್ ಒಂದೇ ಪರ್ಯಾಯ. ಮತ್ತೆ ಯಾವತ್ತೂ ಕೂಡ ಯಾವ ರೀತಿಯಾದಂತ ಒಂದು ಸಮಾಜನ ವರ್ಟಿಕಲ್ಲಾಗಿ ಒಡಿಲಿಕ್ಕೂ ಹೋಗಲ್ಲ, ಒಡಿಲಿಕ್ಕೆ ಬಿಡೋದಿಲ್ಲ ಅನ್ನುವಂಥದ್ದು ನಾವು ಈ ಸಂದರ್ಭದಲ್ಲಿ ಎಲ್ಲರೂ ಕೂಡ, ನಾವು ಕಾಂಗ್ರೆಸ್ಸಿಗರು, ನಾವು ಕೂಡ ಒಂದು ಕಾಂಗ್ರೆಸ್ನ ಸಾಮಾನ್ಯ ಕಾರ್ಯಕರ್ತರು, ನಾವೆಲ್ಲರೂ ಕೂಡ ಇದನ್ನ ನಮ್ಮ ಒಂದು ವಿ ಆರ್ ಪ್ಲೆಡ್ಜಿಂಗ್, ಯಾವಾಗೂ ಕೂಡ ನಾವು ಪ್ಲೆಡ್ಜ್ ಮಾಡಿದ್ದೇವೆ. ಇನ್ ಫ್ಯೂಚರ್ ಆಲ್ಸೋ ವಿ ಆಲ್ ಪ್ಲೆಡ್ ವಿ ವಿಲ್ ಸೇವ್ ದಿಸ್ ಕಂಟ್ರಿ ಥ್ರೂ ದ ಡೆಮೋಕ್ರಸಿ, ಥ್ರೂ ದ ಸೆಕ್ಯುಲರ್ ಫ್ಯಾಬ್ರಿಕ್. ನಮ್ಮ ಭಾರತವನ್ನು, ಭವ್ಯ ಭಾರತವನ್ನು ಒಡೆಯಲಿಕ್ಕೆ ಮಾಡ್ತಿರುವಂತ ಈ ತರ ಒಂದು ಶಕ್ತಿಗಳಿಗೆ ಪಾಠ ಕಲಿಸಬಹುದು. ಕೆಪಿಸಿಸಿ ಪ್ರಮುಖರಾದ ಗೋಪಿನಾಥ್, ಶಾಸಕ ಡಾ ರಫೀಕ್ ಅಹಮದ್, ಮಾಜಿ ಶಾಸಕ ಆರ್ ನಾರಾಯಣ್, ಮುಖಂಡರಾದ ಶಿವಮೂರ್ತಿ ಮತ್ತಿತರರು ಪಾಲ್ಗೊಂಡಿದ್ದರು.
ವಕೀಲರ ಭವನಕ್ಕೆ ಅನುದಾನ ದೊರೆತ ಹಿನ್ನೆಲೆಯಲ್ಲಿ ಕುಣಿಗಲ್ನಲ್ಲಿ ವಕೀಲರು ಉಪವಾಸ ಸತ್ಯಾಗ್ರಹವನ್ನು ಕೈಬಿಟ್ಟಿದ್ದಾರೆ. ವಕೀಲರ ಭವನದ ಅನುದಾನಕ್ಕೆ ಕಳೆದ 4 ದಿನಗಳಿಂದ ವಕೀಲರು ನಡೆಸುತ್ತಿದ್ದ ಮುಷ್ಕರ ಕುಣಿಗಲ್ನಲ್ಲಿ ಶುಕ್ರವಾರ ರಾತ್ರಿ ಅಂತ್ಯಗೊಂಡಿದೆ. ಸರ್ಕಾರ ಭವನ ನಿರ್ಮಾಣಕ್ಕೆ 1 ಕೋಟಿ ರೂಪಾಯಿ ಅನುದಾನ ನೀಡಿರುವ ಫ್ಲೆಕ್ಸ್ ಪ್ರತಿಯನ್ನ ತಾಲೂಕು ಕಚೇರಿಗೆ ಲೋಕೋಪಯೋಗಿ ಇಲಾಖೆ ಮುಖ್ಯ ಅಭಿನಿಯಂತರರ ಕಚೇರಿಯಿಂದ ಬಂದ ಹಿನ್ನೆಲೆಯಲ್ಲಿ ನ್ಯಾಯಾಧೀಶರು ಸಂಘದ ಅಧ್ಯಕ್ಷರಿಗೆ ಜ್ಯೂಸ್ ಕುಡಿಸುವ ಮೂಲಕ ಅಹೋರಾತ್ರಿ ಧರಣಿ ಅಂತ್ಯಗೊಳಿಸಿದರು. ಕುಣಿಗಲ್ ಸೇರಿದಂತೆ ಚಿಕ್ಕನಾಯಕನಹಳ್ಳಿ ಶಿರಾ ವಕೀಲರ ಭವನ ನಿರ್ಮಾಣಕ್ಕೆ ತಲಾ 100 ಲಕ್ಷ ರೂಪಾಯಿ ಅನುದಾನ ಬಿಡುಗಡೆ ಮಾಡಿರುವ ಬಗ್ಗೆ ಫ್ಲೆಕ್ಸ್ ಪ್ರತಿ ವಾಟ್ಸ್ಆಪ್ ಮೂಲಕ ವಕೀಲರ ಸಂಘದ ಅಧ್ಯಕ್ಷ ಕೆಎಂ ತಿಮ್ಮಪ್ಪ ಅವರಿಗೆ ತಲುಪಿದ್ರು. ತಾಲೂಕು ಕಚೇರಿಯಿಂದ ಅಧಿಕೃತವಾಗಿ ನೀಡುವವರೆಗೆ ಉಪವಾಸ ಕೈಬಿಡುವುದಿಲ್ಲ ಎಂದು ಪಟ್ಟು ಹಿಡಿದರು. ನ್ಯಾಯಾಧೀಶರಾದ ಮೊಹಮ್ಮದ್ ಮೊಯಿನುದ್ದೀನ್, ಕೃಷ್ಣ, ಅನಿಲ್ ಕುಮಾರ್ ಆಗಮಿಸಿ ಧರಣಿ ನಿರತರರು ಉಪವಾಸ ನಿರಂತರ ಮನವೊಲಿಸಿದ್ರು. ಪಟ್ಟು ಸಡಲಿಸದೆ ಅಧಿಕೃತ ಪತ್ರಕ್ಕೆ ಒತ್ತಾಯಿಸಿದರು. ತಾಲೂಕು ಪ್ರಭಾರ ಶಿರಸ್ತೇದಾರ್ ಪ್ರಕಾಶ್, ಕಂದಾಯ ನಿರೀಕ್ಷಕ ಕೃಷ್ಣಪ್ಪ, ಲೋಕೋಪಯೋಗಿ ಇಲಾಖೆಯ ಮುಖ್ಯ ಅಭಿನಿಯಂತರ ಕಚೇರಿಯಿಂದ ಫ್ಲೆಕ್ಸ್ ಮೂಲಕ ಕಳುಹಿಸಲಾಗಿದ್ದ ಅನುದಾನ ಮಂಜೂರಾತಿ ಪ್ರತಿಯನ್ನ ನ್ಯಾಯಾಧೀಶರಿಗೆ ಹಸ್ತಾಂತರಿಸಿದ ನಂತರ ನ್ಯಾಯಾಧೀಶ ಮೊಹಮ್ಮದ್ ಮೊಯಿನುದ್ದೀನ್, ಉಪವಾಸ ನಿರತ ಸಂಘದ ಅಧ್ಯಕ್ಷ ಕೆ ತಿಮ್ಮಪ್ಪ, ವಕೀಲ ಸಿಂಗಯ್ಯಗೌಡ ಉಪವಾಸ ಅಂತ್ಯಗೊಳಿಸಿದರು. ಸರ್ಕಾರ ವಿಳಂಬವಾದರೂ ಪ್ರಸ್ತುತ ಸಾಲಿಗೆ ಅನುದಾನ ಮಂಜೂರು ಮಾಡಿರುವುದಕ್ಕೆ ತಾಲೂಕು ಅಧ್ಯಕ್ಷ ಕೆಎಂ ತಿಮ್ಮಪ್ಪ ಸಂಘದ ಪರವಾಗಿ ಕಾನೂನು ಸಚಿವರಿಗೆ ಅಭಿನಂದನೆ ಸಲ್ಲಿಸಿದರು. ಇಲಾಖೆ ಮಾತ್ರ ಕೊಡ್ತಾರೆ, ನಮಗೆ ಮಲತಾಯಿ ಧೋರಣೆ ಮಾಡ್ತಾರೆ. ನಾವು ಅವ್ರು ಬರೋದ್ ಬೇಕಾಗಲ್ಲ, ಅವ್ರು ಬಂದು ಹೋದ್ರೆ ಏನು ನಮ್ಮ ಭವನ ಆಗಲ್ಲ. ನಮಗೆ ಹಣ ಬಿಡುಗಡೆ ಮಾಡಿ ಆದೇಶ ಕಳಿಸಿದ್ರೆ ಸಾಕು, ನಾವೇ ಹೋಗಿ ಅವ್ರನ್ನ ಅಭಿನಂದಿಸ್ತೀವಿ ಅಂತಲೂ ಕೂಡ ನಾವು ಹೇಳಿದ್ವಿ. ಅದು ಮಾಧ್ಯಮದ ಮುಖೇನ ಅವ್ರಿಗೂ ವರದಿಯಾಗಿತ್ತು. ಘೋಷಣೆ ಬಂದಂಗೆ ಇವತ್ತು ಆದೇಶ ಮಾಡಿ ಹಣ ಬಿಡುಗಡೆ ಮಾಡಿ ಆದೇಶ ಮಾಡಿ ಕೊಟ್ಟಿದ್ದಾರೆ. ಈಗ ನಾವು ಅವರು ಇಲ್ಲಿಗೆ ಬರೆದಿದ್ರು, ಆದೇಶ ಮಾಡಿ ಆದೇಶದ ಪ್ರತಿ ಕಳಿಸಿ ಅವರ ಸ್ನೇಹಿತರಾದಂಥ ನಾಗರಾಜ್ ಮುಖೇನ ಹೇಳಿ ಕಳಿಸಿದ್ದಾರೆ, ನಾನು ಆದೇಶ ಮಾಡಿದ್ದೀನಿ, ದಯಮಾಡಿ ವಕೀಲರು ತಿಳಿಸಿ ಸ್ಟ್ರೈಕ್ನ ಕಾಲ್ ಆಫ್ ಮಾಡಿಸಿ ಬರಬೇಕು ಅಂತ ಹೇಳಿ ಇಲ್ಲಿಗೆ ಬಂದ ನಂತರ ಫೋನ್ ಮಾಡಿ ಕೂಡ ಹೇಳಿದರು. ಇನ್ನು 10 ನಿಮಿಷದೊಳಗಡೆ ಆರ್ಡರ್ ಕಳಿಸ್ತೀವಿ ಅಂತ ಹೇಳಿ ನಿನ್ನೆ ವಾಟ್ಸಪ್ಪಲ್ಲಿ ಕಳಿಸಿದ್ರು. ತೀರ್ಮಾನ ಆಗಿದೆ, ಆದೇಶಕ್ಕೆ ಮಾಡಿಬಿಟ್ಟಿದ್ದೀವಿ ನಾವು, ಕರಡು ಆಗಿದೆ ನಿಲ್ಲಿಸಿ ಅಂತ. ನಾವು ಅಧಿಕೃತ ಆದೇಶ ಬರೋವರೆಗೂ ನಿಲ್ಲಿಸಲ್ಲ ಅಂತ ಹೇಳಿದ್ವಿ. ಅಧಿಕೃತ ಆದೇಶ ಇವತ್ತು ಮಾಡಿ ಕೊಟ್ಟಿದ್ದಾರೆ. ಪಿಡಬ್ಲ್ಯೂಡಿ ಮುಖ್ಯ ಕಾರ್ಯದರ್ಶಿ ಹೆಚ್ಚುವರಿ ಕಾರ್ಯದರ್ಶಿನೂ ಕೂಡ ಟಿಪ್ಪಣಿಯಾಗಿ ಅನುಮೋದನೆ ಮಾಡಿದ್ದಾರೆ. ಸಂಘದ ಮಾಜಿ ಅಧ್ಯಕ್ಷ ಚಂದ್ರೇಗೌಡ, ಪ್ರಮುಖರಾದ ಆಡಿಟರ್ ನಾಗರಾಜ್, ಶಿವಣ್ಣ ಇತರರು ಇದ್ದರು. ದೇವನಹಳ್ಳಿ ತಾಲೂಕು ತಿಮ್ಮನಹಳ್ಳಿಯ ಪೂಜಾಂಬಿಕಾ ದೇವಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಏರ್ಪಾಡಾಗಿತ್ತು. ದೇವನಹಳ್ಳಿ ತಾಲೂಕು ವಿಜಯಪುರ ಸಮೀಪದ ತಿಮ್ಮಹಳ್ಳಿ ಗ್ರಾಮದಲ್ಲಿ ವರಲಕ್ಷ್ಮಿ ಹಬ್ಬದ ಪ್ರಯುಕ್ತ ಮೂಕಾಂಬಿಕಾ ದೇವಿ ದೇವಾಲಯದಲ್ಲಿ ವಿಶೇಷ ಪೂಜೆ ಹಮ್ಮಿಕೊಳ್ಳಲಾಗಿತ್ತು. ಹಬ್ಬದ ವಿಷಯವಾಗಿ ಓಂಶಕ್ತಿ ಸ್ವರೂಪಿಣಿ ಮೂಕಾಂಬಿಕಾ ದೇವಿಗೆ ಸಂಧ್ಯಾಕಾಲದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ವಿಶೇಷ ಪೂಜೆ ಮತ್ತು ವಿಶೇಷ ಅಲಂಕಾರವನ್ನು ನೋಡಲು ಭಕ್ತ ಸಮೂಹವೇ ನೆರೆದಿತ್ತು. ತಾಯಿಗೆ ಕುಂಕುಮಾರ್ಚನೆ, ಅಷ್ಟೋತ್ತರ, ಪುಷ್ಪಾರ್ಚನೆ, ನಂತರ ಮಹಾಮಂಗಳಾರತಿ ನೆರವೇರಿತು. ಈ ವಿಶೇಷ ಸಂದರ್ಭದಲ್ಲಿ ಪಾಲ್ಗೊಂಡಿದ್ದ ಜೆಡಿಎಸ್ ಮುಖಂಡ ಡಾಕ್ಟರ್ ಎಲ್ಎನ್ ನಾರಾಯಣಸ್ವಾಮಿ ದೇವರಿಗೆ ಪೂಜೆ ನೆರವೇರಿಸಿದರು. ನಂತರ ಮಾತನಾಡಿದ ಅವರು, ತಾಯಿಯ ಆಶೀರ್ವಾದ ಮತ್ತು ಕೃಪೆಯಿಂದ ತಾಲೂಕಿನಲ್ಲಿ ಬರಗಾಲ ನಿವಾರಣೆಯಾಗಿ ಜನ ಜಾನುವಾರುಗಳು ಸಂಕಷ್ಟದಿಂದ ಮುಕ್ತಿ ಹೊಂದಲಿ, ರೈತರಿಗೆ ಅನುಕೂಲವಾಗಿ ಮುಂದಿನ ದಿನಗಳಲ್ಲಿ ಎಲ್ಲರಿಗೂ ಒಳಿತಾಗಲಿ ಎಂದು ಹಾರೈಸಿದರು. ಮಳೆ ಇಲ್ಲದೆ ಬರಗಾಲ ಬಂದು ರೈತರಿಗೆ ಬಹಳ ಸಂಕಷ್ಟದಲ್ಲಿದ್ದಾರೆ. ಆದ್ದರಿಂದ ದೇವರು ಅವ್ರಿಗೆ ಒಳ್ಳೇದು ಮಾಡಲಿ, ಮತ್ತು ಮುಂದಿನ ದಿನಗಳಲ್ಲಿ ಮಳೆ ಬರಲಿ, ಜನಗಳಿಗೆಲ್ಲ ಬರಗಾಲ ನಿವಾರಣೆ ಆಗಿ ಜಾನುವಾರುಗಳಿಗೆ ಮತ್ತು ಎಲ್ಲ ರೈತರಿಗೂ ಅನುಕೂಲ ಆಗಲಿ ಅಂತ ಇವತ್ತು ಪೂಜಮ್ಮ ದೇವಸ್ಥಾನದಲ್ಲಿ ಪೂಜೆ ಮಾಡಿದ್ದೀವಿ. ಮುಂದಿನ ದಿನಗಳಲ್ಲಿ ಎಲ್ರಿಗೂ ಆರೋಗ್ಯ, ವರಮಹಾಲಕ್ಷ್ಮಿ ಹಬ್ಬದ ದಿವಸ ಈ ರಾಜ್ಯದ ಎಲ್ಲ ಜನಗಳಿಗೂ ಮತ್ತು ದೇವನಹಳ್ಳಿ ತಾಲೂಕಿನಂಥ ಎಲ್ಲ ನನ್ನ ಬಂಧುಗಳಿಗೆ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಹಾಗೂ ಮಾಧ್ಯಮ ಮಿತ್ರರಿಗೂ ಈ ದಿನ ವರಮಹಾಲಕ್ಷ್ಮಿ ಶುಭಾಶಯಗಳು ಹೇಳ್ತಾ, ಇವತ್ತು ಏನು ಪೂಜಮ್ಮನ ದೇವಸ್ಥಾನದಲ್ಲಿ ನಾವು ಪೂಜೆ ಅನ್ನೋದೊಂದು ಮಾಡಿದ್ದೀರಿ, ಎಲ್ಲ ಪ್ರತಿಯೊಬ್ಬರಿಗೂ ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ದೇವರು ಬರೋ ವರಮಹಾಲಕ್ಷ್ಮಿ ಒಳಗಡೆ ಸುಭಿಕ್ಷವಾಗಿ ಇಡಲಿ ಅಂತೇಳಿ ಆ ದೇವ್ರ ಹತ್ರ ಪ್ರಾರ್ಥಿಸ್ತಾ ಇದ್ದೀನಿ. ಧನ್ಯವಾದಗಳು. ದೇವನಹಳ್ಳಿ ಪುರಸಭಾ ಸದಸ್ಯ ಮಂಜುನಾಥ್, ಮುಖಂಡರಾದ ಕಾಳಪ್ಪ, ವೆಂಕಟೇಶ್, ಆನಂದ್ ಇತರರು ಇದ್ದರು.
ಹೇಮಾವತಿ ನೀರಿಗಾಗಿ ಈ ತಿಂಗಳ 7ರಂದು ತಿಪಟೂರು ಬಂದ್ಗೆ ಬಿಜೆಪಿ ಕರೆ ನೀಡಿದೆ. ತಾಲೂಕು ಜೆಡಿಯು ಬಂದ್ಗೆ ಬೆಂಬಲ ವ್ಯಕ್ತಪಡಿಸಿದೆ. ತಿಪಟೂರು ತಾಲೂಕಿನ ಕೆರೆಗಳಿಗೆ ಕೂಡಲೇ ಹೇಮಾವತಿ ನೀರು ಹರಿಸಬೇಕು. ನಗರದ ಅಮಾನಿಕೆರೆ ಏರಿ ದುರಸ್ತಿ ಕಾಮಗಾರಿ ಅವೈಜ್ಞಾನಿಕ ಎಂದು ತಾಲೂಕು ಬಿಜೆಪಿ ಈ ತಿಂಗಳ 7ರಂದು ತಿಪಟೂರು ಬಂದ್ಗೆ ಕರೆ ನೀಡಿದೆ. ತಾಲೂಕು ಜೆಡಿಯು ಬಂದ್ ಬೆಂಬಲಿಸಿದೆ. ಜೆಡಿಯು ತಾಲೂಕು ಸಂಯೋಜಕ ಜಿಬಿ ಲೋಕೇಶ್ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, 4 ವರ್ಷಗಳಿಂದ ಬರಗಾಲದಿಂದ ಜನ ತತ್ತರಿಸುತ್ತಿದ್ದಾರೆ, ಕುಡಿಯುವ ನೀರಿಗೆ ಪರಿತಪಿಸುತ್ತಿದ್ದಾರೆ. ಈ ಸ್ಥಿತಿಯಲ್ಲಿ ಕೂಡಲೇ ಹೇಮಾವತಿ ನೀರು ಹರಿಸಬೇಕೆಂದು ಒತ್ತಾಯಿಸಿದರು. ತಿಪಟೂರು ಅಮಾನಿಕೆರೆ ಏರಿ ಶಿಥಿಲಗೊಂಡಿದ್ದು ನೀರು ತುಂಬಿಸಲಿಲ್ಲ. ಆದರೆ ಈ ಬಾರಿ ತುಂಬಿಸಬೇಕಾದ ಸಂದರ್ಭದಲ್ಲಿ ಏರಿ ದುರಸ್ತಿ ಕಾಮಗಾರಿ ಆರಂಭಿಸಿರುವುದು ಹಾಸ್ಯಾಸ್ಪದ ಎಂದರು. ಶಾಸಕ ಕೆ ಷಡಕ್ಷರಿ ಅವರು ಕೆರೆ ಅಭಿವೃದ್ಧಿ ಕಾಮಗಾರಿಗೆ ಗುದ್ದಲಿ ಪೂಜೆ ನಡೆಸುವ ವೇಳೆ ನ್ಯಾಯ ಕೇಳಲು ಹೋದ ರೈತರ ಮೇಲೆ ಪೊಲೀಸ್ ಬಲಪ್ರಯೋಗ ಮಾಡಿದ್ದು ಖಂಡನೀಯ ಎಂದರು. ಅಂದ್ರೆ ಯೋಚನೆ ಮಾಡತಕ್ಕಂತ ಆಡಳಿತ ಪಕ್ಷದ ಶಾಸಕರು ಮಾನ್ಯ ಷಡಾಕ್ಷರಿಗಳಿಗೆ ಚಿಂತೆ ಮಾಡುವ ಶಕ್ತಿ ಗುರುತು ಇಲ್ಲ. ಸರ್ಕಾರ 2 ಕೋಟಿ 80 ಲಕ್ಷ ಕೊಡುತ್ತೋ ನಾನು ಆ ಗುದ್ದಲಿ ಪೂಜೆ ಮಾಡ್ತೀನಿ. ಇನ್ನೇನು ದುಡ್ಡು ಇರಲಿಲ್ಲ ಸರ್ಕಾರದಲ್ಲಿ, ಈ 3 ತಿಂಗಳು ದಾಖಲೆ ಮಾಡಬೇಕಾಗಿತ್ತು. ನಿನ್ನೆ ಬಹಳ ದೌರ್ಜನ್ಯವಾಗಿ ನಡೆಸ್ತಕ್ಕಂತ ನಮ್ಮ ತಾಲೂಕಿನ ಶಾಸಕರಿಗೆ ನಮ್ಮ ಧಿಕ್ಕಾರ ಇರುತ್ತೆ. ಈ ತಾಲೂಕು ಮುಂದಿನ ಚುನಾವಣೆಗಳಲ್ಲಿ ಈ ಶಾಸಕರು ಏನಾದರೂ ನಾನು ಮುಂದಿನ ಚುನಾವಣೆಗೆ 10 ಕೋಟಿ 15 ಕೋಟಿ ಖರ್ಚು ಮಾಡಿ ಗೆಲ್ತೀನಿ ಅಂತ ಹೇಳ್ಕೊಡೋರಲ್ಲ. ಹಳ್ಳಿಯವರು ದಾಳಿ ಮಾಡಿದ್ರೆ ಎಂಟನೇ ಈ ರಾಜ್ಯದಲ್ಲಿ ಎಂಟನೇವರು ಕ್ರಿಕೆಟ್ ಇಟ್ಕೊಂಡು ನಮ್ಮ ತಾಲೂಕಿನ ಶಾಸಕರು. ಆದ್ರಿಂದ ದಯಮಾಡಿ ಇಂತ ರೈತರ ಮೇಲೆ ದೌರ್ಜನ್ಯ ಮಾಡಬೇಕು. ಕೆರೆಗಳಿಗೆ ನೀರು ಮುಚ್ಚಿಂತ ನಾನು ಕೊಟ್ಟಿದ್ದೇನು. ಜೆಡಿಯು ತಾಲೂಕು ಗೌರವಾಧ್ಯಕ್ಷ ಕೆಎಸ್ ಚಿಕ್ಕಣ್ಣ, ಆಲದಹಳ್ಳಿ ಸಿದ್ದಲಿಂಗಪ್ಪ, ಬಂಡಿಹಳ್ಳಿ ಜಗದೀಶ್, ಸಾಸಲಹಳ್ಳಿ ದಯಾನಂದ್, ಗೊರಗೊಂಡನಹಳ್ಳಿ ಮನು, ಸುದರ್ಶನ್ ಹಾಜರಿದ್ದರು. ಸಚಿವ ಡಿಕೆ ಶಿವಕುಮಾರ್ ಮೇಲಿನ ಐಟಿ ದಾಳಿಯನ್ನು ಖಂಡಿಸಿ ನೆಲಮಂಗಲದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು. ಇಂಧನ ಸಚಿವ ಡಿಕೆ ಶಿವಕುಮಾರ್ ಮನೆ ಮೇಲೆ ಐಟಿ ದಾಳಿ ನಡೆಸಿದ ಹಿನ್ನೆಲೆಯಲ್ಲಿ ನೆಲಮಂಗಲದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು. ಮಾಜಿ ಸಚಿವ ಅಂಜನಮೂರ್ತಿ ನೇತೃತ್ವದಲ್ಲಿ ಕಾರ್ಯಕರ್ತರು ಕಾಂಗ್ರೆಸ್ ಕಚೇರಿಯಿಂದ ತಾಲೂಕು ಕಚೇರಿವರೆಗೆ ಪ್ರತಿಭಟನಾ ಮೆರವಣಿಗೆ ನಡೆಸಿ ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಬಿಜೆಪಿ ರಾಷ್ಟೀಯ ಅಧ್ಯಕ್ಷ ಅಮಿತ್ ಶಾ ಅವರ ಅಣುಕು ಭಾವಚಿತ್ರಕ್ಕೆ ಚಪ್ಪಲಿ ಹಾರ ಹಾಕಿ ಆನಂತರ ಪ್ರತಿಕೃತಿ ದಹನ ಮಾಡಿದರು. ಈ ಸಂದರ್ಭದಲ್ಲಿ ಅಂಜನಮೂರ್ತಿ ಮಾತನಾಡಿ, ಸಚಿವ ಡಿಕೆ ಶಿವಕುಮಾರ್ ನಿವಾಸದ ಮೇಲೆ ಐಟಿ ಅಸ್ತ್ರ ಪ್ರಯೋಗಿಸಿರುವ ಕೇಂದ್ರ ಸರ್ಕಾರ ಪ್ರಜಾಪ್ರಭುತ್ವದ ಕಾಗೋಲೆ ಮಾಡಿದೆ ಎಂದರು. ಈ ದಾಳಿ ಹಿಂದೆ ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಅಮಿತ್ ಶಾ ಕೈವಾಡವಿದ್ದು ಇವರಿಬ್ಬರು ಸರ್ವಾಧಿಕಾರಿ ಧೋರಣೆಯಂತೆ ವರ್ತಿಸುತ್ತಿದ್ದಾರೆಂದು ಆರೋಪಿಸಿದರು. ಕಾಂಗ್ರೆಸ್ ಸರ್ಕಾರ ಇದ್ದಾಗ ಆಗ್ಬೋದು, ಬಿಜೆಪಿ ಸರ್ಕಾರ ಇದ್ದಾಗ ಆಗ್ಬೋದು, ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಆಗ್ಬೋದು, ಬಿಜೆಪಿ ಸರ್ಕಾರ ಇದ್ದಾಗ ಆಗ್ಬೋದು. ಸಿಆರ್ಎಫ್ನ ಬಾರ್ಡರ್ ಸೆಕ್ಯೂರಿಟಿ ಪೊಲೀಸ್ನ ಪಹರೆ ಮಾಡಿಬಿಟ್ಟು ಈ ತರ ಮನೆ ಶೋಧನೆ ಮಾಡಿದ್ದು ನೀವು ಯಾರಾದ್ರೂ ನೋಡಿದ್ರಾ? ಇದರ ಅರ್ಥ ಮೋದಿ ಸದ್ದಾಮ್ ಹುಸೇನ್ ಒಬ್ಬ ಪ್ರತೀಕ, ಸದ್ದಾಮ್ ಹುಸೇನ್ ಒಬ್ಬ ಪ್ರತೀಕ. ಅಗೋಚರವಾದ ಎಂಬರ್ಸನ್ ಸೇರಿದರೆ ಅಗೋಚರವಾದ ಸರ್ವಾಧಿಕಾರ ನಡೆಸಿದ್ದಾರೆ. ಮಾಯದ ಎರಡು ಮತ್ತು ಒಂದೇ ಮಾಯದ ಕಾಡದ ಹಿಟ್ಲರ್ ನಾಜಿ ಹಿಟ್ಲರ್ ಕೂಡ ಈ ಪ್ರತಿಭಟನೆಯಲ್ಲಿ ತಾಲೂಕು ಕಾಂಗ್ರೆಸ್ ಯುವ ಮುಖಂಡ ದೀಪಕ್ ಕಿರಣ್, ರೈತ ಸೇನೆಯ ಪ್ರದೀಪ್, ಮಿಲಿಟರಿ ಮೂರ್ತಿ, ಗೋವರ್ಧನ್, ನಾಗರತ್ನಮ್ಮ, ಚಂದ್ರಕುಮಾರ್ ಮತ್ತಿತರರು ಪಾಲ್ಗೊಂಡಿದ್ದರು. ಇಲ್ಲಿಗೆ ಈ ಡಿಜಿಟಲ್ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಹೆಚ್ಚಿನ ಮಾಹಿತಿಗೆ ತಪ್ಪದೇ ವೀಕ್ಷಿಸಿ ಈ ಡಿಜಿಟಲ್ ವಾರ್ತೆಗಳು.